ಇನ್ನು ಬಸವನ ಬಾಗೇವಾಡಿ ಕಾಂಗ್ರೆಸ್ನ ಶಿವಾನಂದ ಪಾಟೀಲ್ ಶಾಸಕರು ಈ ಹಿಂದೆ ಎಸ್ ಕೆ ಬೆಳ್ಳುಬೆ ಶಾಸಕರಾಗಿದ್ರು ಇದೀಗ ಶಿವಾನಂದ ಪಾಟೀಲ್ರು ಇಂದ ಅಪ್ಪುಗೌಡ ಪಾಟೀಲ್ ಕಳೆದ ಬಾರಿ ಜೆಡಿಎಸ್ ಇಂದ ಸ್ವತಃ ಅಪ್ಪುಗೌಡ ಪಾಟೀಲ್ ಬಿಜೆಪಿ ಸೇರಿಕೊಂಡಿದ್ದಾರೆ ಎಸ್ ಕೆ ಬೆಳ್ಳುಬಿ ಕೂಡ ಗಾಣಿಕ ಸಮುದಾಯಕ್ಕೆ ಸೇರಿದವರು ಅವರು ಕೂಡ ಸ್ಪರ್ಧೆ ಮಾಡ್ತೀವಿ ಅಂತ ಅಟ ಹೇಳ್ಕೊತಿದ್ದಾರೆ ಪ್ರಮಾನಂದ ಬಸಪ್ಪ ತನಿಖೆ ದಾರ ಇದು ಜೆಡಿಎಸ್ ಕಂಟೆಸ್ಟ್ ಮಾಡ್ತಾರೆ ಬಿಜೆಪಿಯಲ್ಲಿ ಟಿಕೆಟ್ ಯಾರಿಗೆ ಅನ್ನೋದು ಗೊತ್ತಿಲ್ಲದೆ ಇರೋ ಕಾರಣ ಶಿವಾನಂದ ಪಾಟೀಲ್ ಸ್ವಲ್ಪ ಮುಂದೆ ಹೋಗ್ತೀನಿ ಏನ್ ಬಾರಿ ಮುನ್ನಡೆ ಏನು ಎಲ್ಲಿ ಏನಿಲ್ಲ ಸ್ವಲ್ಪ ಇವತ್ತೆ ಎಸ್ ಕೆ ಬೆಳ್ಳುಬ್ಬಿ ಅಂಡ್ ಅಪ್ಪುಗೌಡ ಪಾಟೀಲ್ ಕೂತ್ಕೊಂಡು ಏಯ್ ಇಲ್ಲ ಬಿಜೆಪಿ ಗೆಲ್ಸ್ಬೇಕು ಅಂತ ಹೋದ್ರೆ ಕ್ಲಿಯರ್ ಕಟ್ ಮಾಡ್ಕೋತಾರೆ ಬಟ್ ಇನ್ನು ಆಗಿಲ್ವಲ್ಲ ಹಾಗಾಗಿ ಬಸವನ ಭಾಗ್ಯವಾಡಿಯಲ್ಲಿ ಕಾಂಗ್ರೆಸ್ ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅಪ್ಪುಗೌಡ ಪಾಟೀಲ್ ಮತ್ತೆ ಎಸ್ ಕೆ ಬೆಳ್ಳುಬ್ಬಿಂಗ್ ಕೈಯತ್ತು ಬಿಜೆಪಿ ಗೆಲ್ಸೋದೇ ನಮ್ಮ ಗುರಿ ಅಂತ ಹೇಳಿದ್ರೆ ಇಬ್ರು ಬಸವನ ಭಾಗ್ಯವಾಡಿ ಚೇಂಜ್ ಆಗಬಹುದು ಚೇಂಜಸ್ ಆಗಬಹುದು ಇಬ್ಬರು ಟಿಕೆಟ್ ಫೈಟ್ ನಿಂದಾಗಿ ಇವರು ಲಾಭ ಪಡಿತಾ ಇದ್ದಾರೆ ಅಷ್ಟೇ ಯಾಕಂದ್ರೆ ಆಗಲೇ ಕಳೆದ ಬಾರಿ ತಪ್ಪುಗೌಡ ಪಾಟೀಲ್ ಏನಿದಾರಲ್ಲ ಅವ್ರು ಜೆಡಿಎಸ್ ಇಂದ ಬಂದು ರನ್ಅಪ್ ಆಗ್ಬಿಟ್ಟಿದ್ರು ಕಳೆದ ಬಾರಿ ಬಿಜೆಪಿ ರನ್ಅಪ್ ಅಲ್ಲಿ ಬಸವನ ಭಾಗ್ಯವಾಡಿ ಜೆಡಿಎಸ್ ಜೆಡಿಎಸ್ ಇಂದ ಸೊ ಅವ್ರು ಬಿಜೆಪಿ ಬಂದು ಸೇರ್ಕೊಂಡಿದ್ದಾರೆ ಜೆಡಿಎಸ್ ಸ್ವಲ್ಪ ಶಕ್ತಿ ಇದೆ ಇಲ್ಲಿ ನಾನು ನಿಮ್ಗಾಗ್ಲೇ ಹೇಳಿದೆ ಜೆಡಿಎಸ್ ಶಕ್ತಿ ಅಲ್ಲ ವ್ಯಕ್ತಿ ಈಗ ಅದ್ ಈ ಕಡೆ ಹಿಂಗಿದೆ ಕತೆ ಅಪ್ಪಗೌಡ ಪಾಟೀಲ್ ತನ್ನ ವರ್ಷ ವರ್ಷಸ್ಸು ಬಿಜೆಪಿ ಮತ ಸೇರ್ಕೊಂಡು ಗೆಲ್ಬಹುದು ಲೆಕ್ಕಾಚಾರ ಓಕೆ ಬೆಳ್ಳುಬ್ಬೆ ನಾನು ಗೆದ್ದಿದೆ ಎಂಟ್ರಲ್ ನಾನೇ ಬಿಡ್ಲಿ ಅಂತ ಬಟ್ ಬಿಜೆಪಿಯವ್ರು ಹ್ಯಾಂಡಲ್ ಮಾಡ್ತಾರೆ ಒಟ್ಟಾದಂತಹ ಪಕ್ಷದಲ್ಲಿ ಬಸವನ್ ಬಾಗೇವಾಡಿ ಎರಡ್ ಸಾವಿರದ ಎಂಟರ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು ಇಲ್ಲಿ ಒಟ್ಟಾದ್ರೆ ಮಾತ್ರ ಒಟ್ಟಾದ್ರೆ ಮಾತ್ರ ಯಸ್ ಮನೆ ಮಂದಿ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ